ಭೂಲೋಕದಲ್ಲಿ ಎಲ್ಲಿ ನೋಡಿದರೂ ಅನ್ಯಾಯ ಅಕ್ರಮ ತುಂಬಿ ತುಳುಕುತ್ತಿದೆ. ಧರ್ಮ ಅಳಿದು ಹೋಗುತ್ತದೆ, ಅಧರ್ಮ ಉಚ್ಛ್ರಾಯ ಸ್ಥಿತಿಯಲ್ಲಿರುತ್ತದೆ. ಅದನ್ನು ಅರಿತೇ ನಮ್ಮ ಸಿದ್ಧಲಿಂಗನನ್ನು ಧರ್ಮೋದ್ಧಾರಕ್ಕಾಗಿ ಭೂಮಿಗೆ ಕಳುಹಿಸಿದ್ದು. ಅದು ತಿಳಿದಿದೆ ಪರಮಾತ್ಮ. ನೀವು ಸಿದ್ಧಲಿಂಗನಿಗೆ ವಹಿಸಿದ ಕಾರ್ಯವನ್ನು ಅವನು ಸಮರ್ಥವಾಗಿ ನಿರ್ವಹಿಸುತ್ತಿದ್ದಾನೆ. ಆದರೆ ಆದರೆ ಏನು ನಾರದರೆ? ಸಿದ್ಧಲಿಂಗನಿಂದ ಆಗಬೇಕಾದ ಕಾರ್ಯಗಳು ಸಾಗರದಷ್ಟಿವೆ. ಆ ಪ್ರಯತ್ನದಲ್ಲೇ ಅವನು ಸಾಗುತ್ತಿದ್ದಾನೆ. ಈ ಹಿಂದೆ ಮಾಡಿದ ಎಲ್ಲ ಕಾರ್ಯದಲ್ಲೂ ಅವನಿಗೆ ಯಶಸ್ಸು ಸಿಕ್ಕಿದೆ, ಮುಂದೆಯೂ ಸಿಗುತ್ತದೆ. ಅದೇ ನನಗೆ ಅನುಮಾನ ಮಹಾದೇವ. ಏನದು ನಾರದರೆ? ಅವನು ಮಾಡಲು ಹೊರಟಿರುವುದು ಸಾಮಾನ್ಯ ಕಾರ್ಯವಲ್ಲ, ಅಸಾಮಾನ್ಯ ಕಾರ್ಯ. ಆಗ ಹೇಗೆ ಬಸವಣ್ಣ ಕ್ರಾಂತಿಯನ್ನು ಮಾಡಿದ್ದರೋ ಹಾಗೆಯೇ ಈಗ ಸಿದ್ಧಲಿಂಗ ಮಾಡಲು ಹೊರಟಿದ್ದಾನೆ. ಯಾವ ಕ್ರಾಂತಿ? ನಾರಾಯಣ ನಾರಾಯಣ, ನೀವಿದ್ದೀರಲ್ಲ, ಮಗುವನ್ನು ನೀವೇ ಚೂಟುತ್ತೀರಾ, ತೊಟ್ಟಿಲನ್ನು ನೀವೇ ತೂಗುತ್ತೀರಾ. ನಾರದರೆ, ಅದೇ ನನ್ನ ಕಾಯಕ ಎನ್ನುವಂತೆ ಮಾತನಾಡುತ್ತಿದ್ದೀರಲ್ಲ. ಅಲ್ಲದೆ ಮತ್ತೇನು? ಆಡಿಸುವವರು ನೀವೇ, ಕಾಡಿಸುವವರು ನೀವೇ ಅಲ್ಲವೇ? ಮುಂದೆ ಹೇಳಿ ನಾರದರೆ. ವಿಧವಾ ವಿವಾಹ ಮಾಡಲು ಹೊರಟಿದ್ದಾನೆ ಸಿದ್ಧಲಿಂಗ. ಇದಕ್ಕೆ ಇಂದಿನ ಸಮಾಜದ ಹುಳುಕು ಮನಸ್ಸಿನ ಮನುಷ್ಯರು ಒಪ್ಪುವರೆ? ತಮ್ಮ ಅಂಗಳದಲ್ಲಿ ಹೆಗ್ಗಣ ಬಿದ್ದು ನಾರುತ್ತಿದ್ದರೂ ಅದನ್ನು ನೋಡದೆ, ಬೇರೆಯವರ ಗಂಗಳದಲ್ಲಿ ನೊಣ ಬಿದ್ದಿರುವುದನ್ನು ನೋಡಿ ಟೀಕಿಸುವವರೇ ಹೆಚ್ಚು. ಅದು ಸತ್ಯ. ಹಾ, ಹೀಗಿರುವಾಗ ಸಿದ್ಧಲಿಂಗ ಮಾಡಲು ಹೊರಟಿರುವ ಕ್ರಾಂತಿ ಕಾರ್ಯವನ್ನು ವಿರೋಧಿಸದೇ ಇರುತ್ತಾರೆಯೇ ಮಹಾದೇವ? ವಿರೋಧಿಸುತ್ತಾರೆ. ಆ ಕಾರಣಕ್ಕೆ ನಾನು ಹೇಳುತ್ತಿರುವುದು, ನಮ್ಮ ಸಿದ್ಧಲಿಂಗನಿಗೆ ಬೆನ್ನಿಗೆ ಹೇಗೆ ಕಣ್ಣು ಇದೆಯೋ ಅದೇ ರೀತಿ ಅವನಿಗೆ ಒಬ್ಬ ಸಹಾಯಕ ಬೇಕು ಎಂದು. ತಂದೆ, ಏನು ಯೋಚಿಸುತ್ತಿರುವಿರಿ? ನಿಮ್ಮ ಮಾತಿನಲ್ಲಿ ತರ್ಕವಿದೆ ಎಂದೆನಿಸುತ್ತಿದೆ ನಾರದರೆ. ಅನ್ನಿಸುವುದು ಅಲ್ಲ, ಖಂಡಿತವಾಗಿಯೂ ಇದೆ ಪರಮೇಶ್ವರ. ನೀವು ಹೇಳಿದಂತೆ ಸಿದ್ಧಲಿಂಗನ ಸಹಾಯಕನಾಗಿ ನಾನೇ ಏಕೆ ಹೋಗಬಾರದು? ಕರ್ಪೂರಗಾರಂ ಕರುಣಾವತಾರಂ, ನಾನೇ ಭೂಲೋಕಕ್ಕೆ ಹೋಗುತ್ತೇನೆ. ಸ್ವಲ್ಪ ದಿನಗಳ ಕಾಲ ಅಲ್ಲೇ ಇದ್ದು ಬರಬೇಕೆಂದು ನಿರ್ಧರಿಸಿದ್ದೇನೆ. ಸಂಸಾರ ಸಾರಂ